ಈಗ ನಿಮಿಷ ಬನ್ನಿ ಸಭಾಧ್ಯಕ್ಷರೇ, ಈಗ ನಮ್ಗೆ ಬಂದಂತದ್ದು ಇವಾಗ ಮಕ್ಕಳಿಗೆ ಬಸ್ಸು, ಇಲ್ಲಿ ಬಸ್ಸು 1,000 ಬಸ್ಸಸ್ ತೆಗೆದುಕೊತೀನಿ ಅಂತ ಹೇಳಿದ್ರು. ಪ್ರತಿ ಸೋಮವಾರ 300 ಜನ ಮಕ್ಕಳುಗಳು ಡಿಪೋ ಮುಂದೆ ನಿಂತ್ಕೊಂಡು 4 ಅವರ್ ಕಾಯ್ತಾರೆ. ಇಮ್ಯಾಜಿನ್ ಮಾಡಿ, ನಿಮ್ಮ ಮಕ್ಕಳುಗಳು ಶಾಲೆ ಕ್ಲಾಸ್ಗಳು ಮಿಸ್ ಆಗ್ಬಿಟ್ರೆ ಎಷ್ಟು ನೋವಾಗತ್ತೆ. ಇದು 2 ವರ್ಷದಿಂದ ನಾನು ನೆನ್ನೆ ಹೇಳಿದೆ, ಚಾಕ್ಲೇಟ್ ಕೊಡ್ತಾರೆ ನನಗೆ ಗೌರ್ಮೆಂಟವರು ಅಂತ, ಬಸ್ ತಗೋತೀವಿ ಅಂತ. ಮೊನ್ನೆ ಇವರು ಸುನೀಲ್ ಕುಮಾರ್ ಅವ್ರದ್ದು ಸಂಬಂಧ ಇಲ್ಲ, ಬಟ್ ಅವರೇನೋ ಈ ಬೇರೆ ಪರವಾಗಿ ಮಾತಾಡಿದ್ರು, ವಕಾಲತ್ತು ಎತ್ಕೊಂಡ್ರು. 100% ನೀವು ಮಾಡ್ತಿರೋ ಇಲ್ಲ ಅಂತ ಹೇಳಿಬಿಡಿ ಮಾನ್ಯ ಸಭಾಧ್ಯಕ್ಷ. ನಾವು ಎಲೆಕ್ಷನ್ಗೆ ಹೋಗ್ತಾ ಇದ್ದೀವಿ, ನಮ್ಮನ್ನ ತೂಚಿ ಅಂತ ಬೈತಾ ಇದ್ದಾರೆ. ಒಂದು ಆಯಿತು, ವೆಟನರಿ ಇವರು ಆನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಇದ್ದರು. ಈಗ ಒಬ್ಬ ಮಿನಿಸ್ಟ್ರಿಗೆ ಏನು ಕಾರಣಕ್ಕೋಸ್ಕರ ಲಂಪಿ ಸ್ಕಿನ್ ಡಿಸೀಸ್ ಬರುತ್ತೆ ಅಂತ ತಿಳ್ಕೊಬೇಕು, ಯಾವ ರೀತಿ ಪ್ರಿವೆಂಟ್ ಮಾಡಬೇಕು ಅಂತ ತಿಳ್ಕೊಬೇಕು, ಅದ್ರದ್ದು ಏನು ಎಫೆಕ್ಟ್ ಅಂತ ತಿಳ್ಕೊಬೇಕು. ಅವ್ರಿಗೇನು ಅರ್ಥನೇ ಆಯ್ತಿಲ್ಲ ಅವ್ರಿಗೆ. ನಾನು ಹೇಳ್ತಾ ಇದ್ದೀನಿ, ಎಷ್ಟು ನೀವು ವ್ಯಾಕ್ಸಿನೇಷನ್ ರಿಲೀಸ್ ಮಾಡಿದ್ದೀರಿ ಅಂತಂದರೆ ಏನೇನೋ ಲೆಕ್ಕ ಹೇಳ್ತಾರೆ. ಅವ್ರಿಗೆ ಗೊತ್ತಾಗಿಲ್ಲ ಸಬ್ಜೆಕ್ಟು, ಅವ್ರ ಅಧಿಕಾರಿಗಳೆಲ್ಲ ಹೇಳಬೇಕಾಯ್ತು. ಇವತ್ತು ನಾನು ಕೇಳಿದೆ, ರೀ ಫಸ್ಟು ನೀವು ಲಂಪಿ ಸ್ಕಿನ್ ಡಿಸೀಸು ರಾಜಸ್ಥಾನ ಮಧ್ಯಪ್ರದೇಶದಲ್ಲಿ ಬರ್ತಾ ಇದೆ, ನೀವು ಅದಕ್ಕೆ ಪ್ರಿಪೇರ್ ಆಗಿ ಅಂತ. ಅದಕ್ಕೆ ಟ್ರೀಟ್ಮೆಂಟೇ ಇಲ್ಲ ಅದಕ್ಕೆ. ಇವತ್ತಿನ ದಿನ 1,00,000 ಲೀಟರ್ ಮಿಲ್ಕು ಕಡಿಮೆ ಆಗಿದೆ. ಇದ್ರ ಯಾವ್ದು ಎಫೆಕ್ಟು? ನಮ್ಗೆ ನಿಮ್ಗಲ್ಲ ಸರ್. ಹೆಣ್ಣು ಮಕ್ಕಳಿಗೆ ದಿನ ಬೆಳಗ್ಗೆ 5 ಗಂಟೆಗೆ ಹಾಲು ಕರೀತಾರೆ, ಸಂಜೆ ಆದರೆ 5 ಗಂಟೆಗೆ ಹಾಲು ಕರೀತಾರೆ. ಅವರು ದುಡಿದಂಥ ಬೆವರಿನ ಹಾನಿಯ ದುಡ್ಡನ್ನು ನೀವೆಲ್ಲ ಒಂದು ಕಡೆ ಗಮನ ಹರಿಸಿದ್ರಲ್ಲಿ ನಿಮ್ಮ ನಿರಾಸಕ್ತಿಲಿ ಇವತ್ತಿನ ದಿನ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾ ಇದ್ದೀರಿ. ಮತ್ತೊಮ್ಮೆ ಇದನ್ನು ವಿಚಾರದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವತ್ತಿಂದಿನದಿಂದ ಹೇಳ್ತಾರೆ ನಾನು ಡಾಕ್ಟ್ರುಗಳು ತೊಗೊಂಡಿದ್ದೀನಿ ಅಂತ. ನನ್ನ ಹತ್ರ 19 PSC ಗಳಿದೆ, ಇವತ್ತು ಡಾಕ್ಟ್ರ್ ಇರೋದು 8, ಒಬ್ಬ ಕಾಂಪೌಂಡರ್ ಇಲ್ಲ ಒಂದು ಕಡೆನೂ. ಹಾಗೇನೇ ಯುದ್ಧ ಬಜೆಟಲ್ಲಿ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಬೇಕು ಸರ್. ನೀವು ಬೆಂಗಳೂರಲ್ಲಿ 5 ಸಲ ರೋಡ್ ಮಾಡಿಸ್ತೀರಿ, ವೈಟ್ ಟಾಪಿಂಗ್ ರೋಡ್ಸ್ಗಳು ಬೇಕು ಅಂತ ಹೇಳ್ತೀರಿ, ಇಂಥವನ್ನ ಬೇಸಿಕ್ಸ್ ಮಾಡಿದ್ರೆ ಹೆಂಗೆ ಸರ್? ನಾನು ಸರ್ಕಾರಕ್ಕೇನು ಅವಮಾನ ಮಾಡ್ತಾ ಇಲ್ಲ, ಸರ್ಕಾರಕ್ಕೆ ಕೇಳ್ಕೊತಾ ಇದ್ದೀನಿ ನಾನು.